ಅಕ್ಕಿಯನ್ನ ನಾವು ಫ್ರೀ ಕೇಳ್ತಿಲ್ಲ, ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡಿ ಅಂತಿರೋದು. ಎಫ್ಸಿಐನವರೇ ಹೇಳಿದ್ದಾರೆ ಸ್ಟಾಕ್ ಇದೆ ಕೊಡ್ತೀವಿ ಅಂತ. ಅಕ್ಕಿ ವಾಪಸ್ ಹೋಗಿದ್ಯಲ್ಲ, ಕೊಳೆಯಲು ಬಿಟ್ಟಿದ್ದೀರಾ ಸಿಟಿ ರವಿಯವರೇ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರಶ್ನಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದ್ಯ ರಾಜ್ಯದಲ್ಲಿ ನಡೆಯುತ್ತಿರುವ ಅಕ್ಕಿ ಕಾಳಗದ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ್ರು. ಅಕ್ಕಿ ಇದೆ ಕೊಡ್ತೀವಿ ಅಂತ ಎಫ್ಸಿಐನವರೇ ಲೆಟರ್ ಬರೆದು ಕೊಟ್ಟಿದ್ದಾರೆ. ಪಾಪ ಸಿಟಿ ರವಿ ಅವರಿಗೆ ಅದೆಲ್ಲ ಗೊತ್ತಾಗುತ್ತಾ? ಸಿಟಿ ರವಿ ಹಿ ಈಸ್ ಎ ಪಾರ್ಟಿ ಮ್ಯಾನ್. ಪಾಪ ಅವರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಅಕ್ಕಿಗಾಗಿ ಸಿಎಂ ಮುನಿಯಪ್ಪ ಭಾರಿ ಕೆಲಸ ಮಾಡ್ತಿದ್ದಾರೆ. ಅಕ್ಕಿ ಇರೋದೇ ಬಡವರಿಗೆ, ದುಡ್ಡು ಕೊಡಿ ಅಂದ್ರೆ ಹೇಗೆ? ಜನರಿಗೆ ಅಕ್ಕಿ ಬೇಕಾಗಿರೋದು ದುಡ್ಡಲ್ಲ ಎಂದು ಜಾರ್ಜ್ ಹೇಳಿದ್ರು. ಹಾಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ಸಚಿವ ಜಾರ್ಜ್, ಬಿಜೆಪಿಯವರ ಕೆಲಸವೇ ವಿರೋಧ ಮಾಡೋದು, ಕಾಂಗ್ರೆಸ್ನ ಅಭಿವೃದ್ಧಿ ಹೆಜ್ಜೆಗೆ ವಿರೋಧವೇ ಅವರ ಕೆಲಸ. ಅವರು ಪ್ರತಿಪಕ್ಷ ಅಲ್ಲ, ವಿರೋಧ ಪಕ್ಷ. ಮತಾಂತರ ನಿಷೇಧ ಕಾಯ್ದೆ ಮೊದಲೇ ಇತ್ತು. ಬಲವಂತದ ಆಶ್ವಾಸನೆ ಕೊಟ್ಟು ಮತಾಂತರ ಮಾಡೋದು ತಪ್ಪು. ಹಳೆ ಕಾಯ್ದೆಯೇ ಇದೆ. ಆರೋಪ ಮಾಡಿದವರು ಪ್ರೂವ್ ಮಾಡಬೇಕು, ಆರೋಪ ಮಾಡುವವರು ಸಾಕ್ಷಿ ಕೊಟ್ಟು ಹೇಳಬೇಕು ಎಂದರು. ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ನಾವೇನು ಫ್ರೀ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇದ್ವಿ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡಿ ಅಂದ್ಬಿಟ್ಟು. ಅದರಲ್ಲಿ ಕೇಳಿ ಎಫ್ಸಿಐ ಸಿ ಟಿ ರವಿ ಅವರು ಹೇಳಿ, ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಸಿ ಟಿ ರವಿ ಅವರು ಏನು ಸಲಹೆ ಕೊಟ್ಟಿದ್ದಾರೆ ಅವರ ಎಫ್ಸಿಐ ಅವರೇ ನಮಗೆ ಹೇಳಿದ್ದಾರೆ, ನಮ್ಮ ಹತ್ರ ಸ್ಟಾಕ್ ಇದೆ ಕೊಡ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು. ಇವತ್ತು ವಾಪಸ್ ಹೋಗಿದಾರಲ್ಲ, ಅಕ್ಕಿ ನೀವು ಯಾಕೆ ಕೊಳೆಯಲಿಕ್ಕೆ ಬಿಟ್ಟಿದ್ದಾರೆ? ಅಲ್ಲಿ ಅಕ್ಕಿ ಬಡವರಿಗೆ ಇರೋದು ತಾನೇ. ಅದು ನಮ್ಮ ಹತ್ರ ನಾವು ದುಡ್ಡು ಕೊಟ್ಬಿಟ್ಟು ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ದುಡ್ಡು ಕೊಟ್ಬಿಡಿ ಅಂದ್ಬಿಟ್ರೆ ಹೆಂಗಾಗ್ತದೆ? ಅವ್ರಿಗೆ ಅಕ್ಕಿ ಬೇಕಾಗಿದ್ದು ದುಡ್ಡಲ್ಲ. ಕೊರತೆ ಇದೆ ಅಂದ್ಬಿಟ್ಟು ಅವರ ಆಫೀಸರ್ ಹೇಳಿದಾರೆ, ಇದೆ ಅಂದ್ಬಿಟ್ಟು ಅಕ್ಕಿ ಇದೆ ಕೊಡ್ತೀವಿ ಅಂದ್ಬಿಟ್ಟು ಅವರೇ ಲೆಟ್ರ್ ಬರೆದು ಕೊಟ್ಟಿದ್ದಾರೆ. ಅದಂಗೆ ಇಲ್ಲ ಅಂದ್ಬಿಟ್ಟು ಇವ್ರು ಹೆಂಗೆ? ಅವ್ರು ಪಾಪ ಸಿ ಟಿ ರವಿಯವರಿಗೆ ಅದೆಲ್ಲ ಗೊತ್ತಾಗ್ತದೆ. ಅವರು ಈಸ್ ಎ ಪಾರ್ಟಿ ಮ್ಯಾನ್. ಅವರು ಪಾಪ ಈಸ್ ಎ ಆಲ್ ಇಂಡಿಯಾ ಬಿಜೆಪಿ ಜನರಲ್ ಸೆಕ್ರೆಟರಿ. ನೋಡಿ, ಸಲಹೆಗಳು ಕೊಡೋದ್ರಲ್ಲಿ ಯಾವುದು ಬೇಡ ಅಂತ ಹೇಳೋದಿಲ್ಲ. ಸಲಹೆ ಕೊಟ್ಟರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಮಾಡಿ? ಈಗಾಗಲೇ ನನ್ನೇನೆ ಹೇಳಿದ್ದಾರೆ ಚೀಫ್ ಮಿನಿಸ್ಟ್ರು. ಛತ್ತೀಸ್ಗಢದಲ್ಲಿ ಮಾತಾಡಿದ್ದಾರೆ, ತೆಲಂಗಾಣದಲ್ಲಿ ಮಾತಾಡಿದ್ದಾರೆ, ಆಂಧ್ರದಲ್ಲಿ ಮಾತಾಡ್ತಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಅಕ್ಕಿ ಇದೆಯಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ. ಸುಮ್ಮನೆ ಕೂಡಲಿಲ್ಲ. ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು KH ಮುನಿಯಪ್ಪನವರು ಭಾರಿ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕುಳಿತಲ್ಲೇ ಎಲ್ಲ ಅಪ್ಡೇಟ್ ಪಡೆಯಿರಿ. ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.